ಈಗ ಧಾರ್ಮಿಕ ಚಿಂತಕರು ಉಮರ್ ಶರೀಫ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ ಸರ್, ಸಲಾಂ ಹೇಳಿ. ನಮಸ್ತೆ. ಈಗ ಸಿದ್ದರಾಮಯ್ಯ ಸರ್ಕಾರ ಮಹತ್ವಾಕಾಂಕ್ಷೆಯಿಂದ ಜಾರಿಗೆ ತಂದಂತ ಶಾದಿ ಭಾಗ್ಯ ಯೋಜನೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕತ್ತರಿ ಹಾಕಿದ್ದಾರೆ, ಏನಂತೀರಿ ಸರ್? ನನ್ಗೆ ಏನಂದ್ರೆ ಇದ್ರ ಬಗ್ಗೆ ಏನ್ ಅಭಿಪ್ರಾಯ ಅಂದ್ರೆ, ಒಂದು ಕಡೆ ಅವರು ಶಾದಿ ಭಾಗ್ಯಕ್ಕೆ ಅವರು ಅಲರ್ಟ್ ಮಾಡಿಲ್ಲ ಅಂದ್ರೆ ಅಮೌಂಟ್ ಬೇರೆ ಏನಕ್ಕಾದ್ರೂ ಅಲರ್ಟ್ ಮಾಡಿರ್ತಾರೋ ಅಂತ ನನಗೊಂದು ನಂಬಿಕೆ ಇದೆ. ಅಂದ್ರೆ ಇವತ್ತಿಗೆ ಶಾದಿ ಭಾಗ್ಯ ಆಗ್ಲಿ ಇಲ್ಲ ಅನ್ನದಾನ ಆಗ್ಲಿ ಅವ್ರಿಗೆ ಬೇಕಾಗಿರೋದು ಏನಂದ್ರೆ ಒಳ್ಳೆ ಯೋಜನೆಗಳು ಬೇಕು. ಎಂತದಂದ್ರೆ ಅವ್ರ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿದೆ ಫಸ್ಟ್, ಮತ್ತೆ ಅವ್ರು ವ್ಯಾಪಾರ ಮಾಡಕ್ಕೆ ಒಂದು ಅನುಕೂಲ ಮಾಡ್ಕೊಡ್ಬೇಕಾಗಿದೆ. ಅವರೇ ಅನುಕೂಲ ಮಾಡ್ಕೊಟ್ಟದ ನಂತರ ಅವ್ರು ವ್ಯಾಪಾರ ಮಾಡ್ಕೊಳ್ಳಿ, ಮತ್ತೆ ಅವರು ಶಾದಿಗೆ ಮದುವೆಗೆ ಹೆಂಗ್ ಖರ್ಚು ಮಾಡ್ಕೊಳ್ಳಿ ಅವ್ರು ಮಾಡ್ಕೊಳ್ಳಿ. ಈಗ ಈಗ ಉಮರ್ ಶರೀಫ್ ಅವರೇ, ಸಿದ್ದರಾಮಯ್ಯ ಅವರು ಈ ಯೋಜನೆಯನ್ನ ಜಾರಿಗೆ ತಂದ ನಂತರ ಮುಸ್ಲಿಂ ಸಮುದಾಯಕ್ಕೆ ದೊಡ್ಡ ಉಪಯೋಗ ಆಗಿದೆ ಅನ್ನೋದು ವಿಶ್ಲೇಷಣೆ, ಹೌದಾ? ಶಾದಿ ಭಾಗ್ಯ ಯೋಜನೆಯಿಂದ ಮುಸ್ಲಿಂ ಸಮುದಾಯಕ್ಕೆ ಉಪಯೋಗ ಎಷ್ಟರ ಮಟ್ಟಿಗೆ ಆಗಿದೆ ನೋಡಿ. ಮುಸ್ಲಿಂ ಸಮುದಾಯಕ್ಕೆ ಶಾದಿ ಭಾಗ್ಯ ಅಂದ್ರೆ ಎಷ್ಟು ಖರ್ಚು ಕಡಿಮೆ ಮಾಡ್ತೀವೋ ಅಷ್ಟಕ್ಕೆ ಒಳ್ಳೇದು. ಇಸ್ಲಾಂ ರೀತಿಯಲ್ಲಿ ನೋಡ್ಬೇಕಂದ್ರೆ ಬರೀ ಎರಡು ವಿಟ್ನೆಸ್ ಇದ್ರೆ ಸಾಕು, ಮತ್ತೆ ನೀವು ಮದುವೆ ಮಾಡ್ಬೇಕಂದ್ರೆ ಅಷ್ಟು ಖರ್ಚು ಮಾಡಬೇಡಿ ಅಂತಾನೆ ನಮ್ ಇಸ್ಲಾಂ ಧರ್ಮ ಇರ್ಕೊಳತ್ತೆ. ಹಾಗಾಗಿ ಮದುವೆಗಂತ ಏನು ಖರ್ಚು ಮಾಡಕ್ಕೆ ಅಮೌಂಟ್ ಕೊಡೋದೆ ಬೇಕಿಲ್ಲ. ನಾನು ಕೇಳಿದ್ರೆ ನನ್ಗೆ ಬೇಕಾಗಿರೋದು ಏನಂದ್ರೆ ಇವತ್ತಿಗೆ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡ್ಕೊಡಿ, ಮತ್ತೆ ಯಾರಿಗೆ ಉದ್ಯೋಗ ಬೇಕೋ ಅವ್ರಿಗೆ ಉದ್ಯೋಗ ಮಾಡ್ಕೊಡಿ, ಇದನ್ನ ಮಾಡ್ಕೊಡಿ ಸಾಕು. ಅವ್ರಿಗೆ ಶಾದಿ ಬೇಕಂದ್ರೆ ಶಾದಿ ಮಾಡ್ಕೊಳ್ತಾರೆ, ಅವ್ರಿಗೆ ಅಣ್ಣ ಬೇಕಂದ್ರೆ ಅಣ್ಣ ನೋಡ್ಕೊಳ್ತಾರೆ, ಎಲ್ಲ ನೋಡ್ಕೊಳ್ತಾರೆ. ಇವಾಗ ಬೇಕಾಗಿರೋದು ಒಂದು, ಇವಾಗ ಫಾರ್ಮರ್ ಇದಾರೆ, ಫಾರ್ಮರ್ಗೆ ಬೇಕಾಗಿರೋದು ಏನಂದ್ರೆ ಅವ್ರಿಗೆ ಅನುಕೂಲ ಮಾಡ್ಕೊಡಿ, ವ್ಯಾಪಾರ ಮಾಡಕ್ಕೆ ಅನುಕೂಲ ಮಾಡ್ಕೊಡಿ, ಒಳ್ಳೆ ಮಾರ್ಕೆಟ್ ವ್ಯವಸ್ಥೆ ಮಾಡ್ಕೊಡಿ, ಇದು ಬೇಕಾಗಿರೋದು. ಮತ್ತು ಇವತ್ ಇಲ್ಲಿಂದಿಲ್ಲ, ತಮಿಳ್ನಾಡಿನಲ್ಲಿ ನೋಡಿ, ಇವರೇ ಅವರೇ ಶುರು ಮಾಡಿದಲ್ಲ, ಒಂದ್ ರೂಪಾಯಿಗೆ ಏನೋ ರೈಸ್ ಹಾಕೊಳ್ಳೋದು, ಅನ್ನ ಹಾಕೊಳ್ಳೋದು ಒಂದ್ ರೂಪಿಗೆ. ಇದರಲ್ಲಿ ಏನಾಗ್ಬಿಡಿದೆ, ಎಷ್ಟೋ ಜನ ಸೋಂಬೇರಿ ಆಗ್ಬಿಟ್ಟಿದ್ದಾರೆ, ಕೆಲಸ ಮಾಡದೆ ಬಿಟ್ಬಿಟ್ಟಿದ್ದಾರೆ. ಈಗ ಉಮರ್ ಶರೀಫ್ ಅವರೇ, ಈ ಯೋಜನೆಯಿಂದ ಬಡವರಿಗೆ, ಅಲ್ಪಸಂಖ್ಯಾತ ಸಮುದಾಯದ ಬಡವರಿಗೆ ಉಪಯೋಗ ಆಗಿದೆಯೋ ಇಲ್ವೋ? ಉಪಯೋಗ ಯಾರಿಗೆ? ಎಲ್ಲರು ಯಾರು ಬಂದು ಕೆಲಸ ಮಾಡದೆ ಇರ್ಬೇಕು ಅವ್ರಿಗೆ ಉಪಯೋಗ ಆಗಿರುತ್ತೆ. ನನ್ ಪ್ರಕಾರ ಏನಂದ್ರೆ ಎಲ್ಲರನ್ನು ದುಡಿಯಕ್ಕೆ ಅವ್ರಿಗೆ ಮಾರ್ಕೆಟ್ ಕರ್ಕೊಂಡು ಹೋಗಿ ಯಾಕೆ ಎಲ್ಲರಿಗೂ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ, ಯಾಕೆ ಎಲ್ಲರನ್ನು ಸೋಂಬೇರಿ ಮಾಡ್ತಿದೀವಿ ಅಂತ ನನ್ನ ಪ್ರಶ್ನೆ ಇರೋದು. ಸೊ ಫ್ರೀ ಭಾಗ್ಯಗಳು ಬೇಡ ಅಂತ ಹೇಳ್ತೀರಿ ತಾವಾಗಿದ್ರೆ ಈಗ ಕತ್ತರಿ ಹಾಕಿದ್ದು ಸರಿ ಇದೆ. ನನಗೆ ಹೌದು, ನನ್ಗೆ ಬೇಕಾಗಿರೋದು ಶಿಕ್ಷಣ ಬೇಕು, ನನ್ಗೆ ಬೇಕಾಗಿರೋದು ಮೆಡಿಕಲ್ ಫೆಸಿಲಿಟಿ ಬೇಕಿರದೆ, ನನ್ಗೆ ಬೇಕಾಗಿರೋದು ವ್ಯಾಪಾರ ಮಾಡಕ್ಕೆ ಅನುಕೂಲ ಮಾಡ್ಕೊಡಿ, ಇದೇ ನಮ್ಗೆ ಬೇಕಾಗಿರೋದು. ಬಡವರಿಗೂ ಅದೇ ಬೇಕಿರೋದು, ಬಡವರಿಗೂ ಅದೇ ಬೇಕಿರೋದು. ಇವತ್ತು ನಾವು ಭಿಕ್ಷಕರಾಗಿ ಮಾಡಬಾರದು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಉಮರ್ ಶರೀಫ್ ಅವರೇ, ಥ್ಯಾಂಕ್ ಯು ದಿಗ್ವಿಜಯ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಮುಸ್ಲಿಂ ಧಾರ್ಮಿಕ ವಿದ್ವಾಂಸರು ಅವರು ಮಾತನಾಡಿದ್ರು, ನಮಗೆ ಫ್ರೀ ಭಾಗ್ಯಗಳು ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಶಿಕ್ಷಣ, ಉದ್ಯೋಗವನ್ನು ಒದಗಿಸೋ ಕೆಲಸವನ್ನು ಸರ್ಕಾರ ಮಾಡಲಿ. ಸೊ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತೆಗೆದುಕೊಳ್ತಾ ಇರುವಂಥ ನಿರ್ಧಾರ ಪರೋಕ್ಷವಾಗಿ ಸರಿ ಇದೆ ಅನ್ನುವಂಥ ಅಭಿಪ್ರಾಯ.